ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ ಒಂದು ಮುಯಿ ತೀರಿಸುವ ದಿನ ಪುಟ ಮೂರು ಮುಯಿ ತೀರಿಸುವ ದಿನವು ಅದರ ದೈವಿಕ ಅನುಮತಿಯ ಪರೋಪಕಾರಿ ಉದ್ದೇಶಕ್ಕೆ ಸ್ವಾಭಾವಿಕವಾಗಿ ಸಂಬಂಧಿಸಿದೆ ಇದು ಸಂಪೂರ್ಣ ಪ್ರಸ್ತುತ ವಿಷಯಗಳ ಕ್ರಮವನ್ನು ಉರುಳಿಸುವುದು ಇದು ಶಾಂತಿಯ ರಾಜಕುಮಾರ ಕ್ರಿಸ್ತನ ಅಡಿಯಲ್ಲಿ ಭೂಮಿಯ ಮೇಲೆ ದೇವರ ಸಾಮ್ರಾಜ್ಯದ ಶಾಶ್ವತ ಸ್ಥಾಪನೆಗೆ ಪೂರ್ವ ಸಿದ್ಧತೆಯಾಗಿದೆ ಪ್ರವಾದಿಯಾದ ಏಷಾಯನು ಸುವಾರ್ಥ ಯುಗದ ಸುಗ್ಗಿಯ ಕೊನೆಯಲ್ಲಿ ತನ್ನ ನಿಲುವನ್ನು ತೆಗೆದುಕೊಳ್ಳುತ್ತಾನೆ ಏಷಾಯ ಅರವತ್ಮೂರು ಒಂದರಿಂದ ಆರು ವಚನಗಳು ಇಗೋ ತನ್ನ ಉಡುಪಿನಲ್ಲಿ ಅಂದರೆ ಅಧಿಕಾರ ಮತ್ತು ಶಕ್ತಿಯಿಂದ ಧರಿಸಿರುವ ಮತ್ತು ತನ್ನ ಎಲ್ಲಾ ಬಟ್ಟೆಗಳನ್ನು ಕಲೆ ಹಾಕಿರುವ ರಕ್ತದಿಂದ ತನ್ನ ಎಲ್ಲಾ ಶತ್ರುಗಳ ಮೇಲೆ ಸವಾರಿ ಮಾಡುತ್ತಿರುವ ಒಬ್ಬ ಬಲಿಷ್ಠ ವಿಜಯಶಾಲಿಯನ್ನು ನೋಡುತ್ತಾನೆ ಬ್ರೋಚ್ ಬಣ್ಣ ಬಣ್ಣದ ಬಟ್ಟೆಗಳೊಂದಿಗೆ ದೋಮಿನಿಂದ ಬಂದವನು ಈತನು ತನ್ನ ಅದ್ಭುತವಾದ ಉಡುಪಿನೊಂದಿಗೆ ತನ್ನ ಶಕ್ತಿಯ ಶ್ರೇಷ್ಠತೆಯಲ್ಲಿ ಪ್ರಯಾಣಿಸುತ್ತಿರುವ ಈ ಅದ್ಭುತನಾದ ಅಪರಿಚಿತನು ಯಾರು ಎಂದು ಆತನು ವಿಚಾರಿಸುತ್ತಾನೆ ಎದೋಮ್ ಎಂಬ ಹೆಸರನ್ನು ಯಾಕೋಬನ ಅವಳಿ ಸಹೋದರನಾದ ಎ ಸಾವನಿಗೆ ಆತನು ಕೆಂಪಾದ ರುಚಿ ಪದಾರ್ಥಕ್ಕಾಗಿ ತನ್ನ ಚೊಚ್ಚಲುತನವನ್ನೇ ಮಾರಿಬಿಟ್ಟದಕ್ಕಾಗಿ ನೀಡಿದ್ದನ್ನು ನೆನಪಿನಲ್ಲಿಡಲಾಗುವುದು ಆದಿಕಾಂಡ ಇಪ್ಪತ್ತೈದು ಮೂವತ್ತು ಮೂವತ್ತರಿಂದ ಮೂವತ್ನಾಲ್ಕು ವಚನಗಳು ನಂತರದಲ್ಲಿ ಈ ಹೆಸರನ್ನು ಆತನಿಂದ ಹರಿದು ಬಂದ ಜನಾಂಗದವರಿಗೂ ಮತ್ತು ಅವರು ವಾಸ ಮಾಡಿದ ದೇಶಕ್ಕೂ ನೀಡಲಾಯಿತು ಆದಿಕಾಂಡ ಇಪ್ಪತ್ತೈದು ಮೂವತ್ತು ಆದಿಕಾಂಡ ಮೂವತ್ತಾರು ಒಂದು ಅರಣ್ಯಕಾಂಡ ಇಪ್ಪತ್ತು ಹದಿನೆಂಟು ಅರಣ್ಯಕಾಂಡ ಇಪ್ಪತ್ತು ಇಪ್ಪತ್ತೊಂದು ಎರಮಿಯಾ ನಲವತ್ತೊಂಬತ್ತು ಹದಿನೇಳು ಇವುಗಳನ್ನು ನೋಡಿರಿ ಕ್ರಮೇಣವಾಗಿ ಎದೋಮ್ ಎಂಬ ಹೆಸರನ್ನು ಆ ಕಾಲದಲ್ಲಿ ಇದೇ ರೀತಿ ತಮ್ಮ ಜನ್ಮ ಸಿದ್ಧ ಹಕ್ಕನ್ನು ಮಾರಿದವರಿಗೆಲ್ಲ ನೀಡಲಾಯಿತು ಮತ್ತು ಅದು ಕೂಡ ಮೇಲೆ ಪ್ರಭಾವ ಬೀರಿದ ಮಾಂಸದ ಸಾರಿನ ದುರವಸ್ಥೆಯಂತೆ ಕ್ಷುಲ್ಲಕವೆಂದು ಪರಿಗಣಿಸಲಾಗಿದೆ ಈ ಹೆಸರನ್ನು ಪ್ರವಾದಿಗಳು ಕ್ರೈಸ್ತರೆಂದು ಹೇಳಿಕೊಳ್ಳುವ ಸಮೂಹದವರಿಗೆ ಬಹಳ ಸಾರಿ ಉಪಯೋಗಿಸಿದ್ದಾರೆ ಕೆಲವೊಮ್ಮೆ ಇವರನ್ನು ಕ್ರೈಸ್ತ ಪ್ರಪಂಚದವರು ಅಥವಾ ಕ್ರಿಸ್ತನ ರಾಜ್ಯದವರು ಎಂದೂ ಸಹ ಕರೆಯಲಾಗಿದೆ ಇದು ಚಿಂತನಾಶೀಲರನ್ನು ಮಿಥ್ಯನಾಮರೆಂದು ಹೆಸರಿಸುತ್ತದೆ ಮಾತ್ರವಲ್ಲದೆ ಇದು ಕ್ರಿಸ್ತನ ಸಾಮ್ರಾಜ್ಯದ ನಿಜವಾದ ವಿಷಯ ಮತ್ತು ಗುಣಧರ್ಮದ ತಿಳುವಳಿಕೆಯ ಕೊರತೆ ಮತ್ತು ಅದರ ಸ್ಥಾಪನೆಯ ನಿಗದಿತ ಸಮಯ ಮತ್ತು ವಿಧಾನದ ದೊಡ್ಡ ಕೊರತೆಯನ್ನು ಎತ್ತಿ ತೋರಿಸುತ್ತದೆ ಅವುಗಳು ಕೇವಲ ಸತ್ಯವನ್ನು ಪ್ರತಿನಿಧಿಸುವ ಜಂಬದ ಮಾತುಗಳಾಗಿವೆ ಈ ಪ್ರಪಂಚವು ನಿಜವಾಗಿಯೂ ಇನ್ನೂ ಕ್ರೈಸ್ತ ಪ್ರಪಂಚವಾಗಿದೆಯೋ ಅಥವಾ ಆ ಹೆಸರನ್ನು ಹೇಳಿಕೊಳ್ಳುವ ಅಮೆರಿಕ ಅಥವಾ ಯುರೋಪ್ ಇವುಗಳ ಭಾಗವಾದರೂ ಆಗಿದೆಯೋ ಇಲ್ಲಿ ಪಿರಂಗಿಯ ಗುಡುಗು ಸೇನಾಧಿಪತಿ ಆತಿಥೇಯರ ನಡೆ ಸಿಡಿಯುವ ಶೆಲ್ಗಳ ಶಬ್ದ ವಿರೋಧಿಗಳ ನರಳುವಿಕೆ ಮತ್ತು ಕೋಪಗೊಂಡ ರಾಷ್ಟ್ರಗಳ ಗುಣಗಾಟಗಳು ಸಮರ್ಥನೀಯವಾಗಿ ಉತ್ತರಿಸುತ್ತವೆಯೋ ಇಲ್ಲ ಇವುಗಳು ಕ್ರಿಸ್ತನ ರಾಜ್ಯವನ್ನು ನಿಜವಾದ ಕ್ರೈಸ್ತ ಪ್ರಪಂಚವನ್ನು ರೂಪಿಸುತ್ತವೆಯೇ ಅಂತಹ ದೈತ್ಯಾಕಾರದ ಪ್ರತಿಪಾದನೆಯ ಪುರಾವೆಯ ಹೊರೆಯನ್ನು ಯಾರು ತಾನೇ ತೆಗೆದುಕೊಳ್ಳುತ್ತಾರೆ ಹೆಗ್ಗಳಿಕೆಯುಳ್ಳ ಹೇಳಿಕೆಯ ಸುಳ್ಳುತನವು ಎಷ್ಟು ಸ್ಪಷ್ಟವಾಗಿದೆ ಎಂದರೆ ಪುರಾವೆಯ ಯಾವುದೇ ಪ್ರಯತ್ನವು ಭ್ರಮೆಯನ್ನು ಸಂಪೂರ್ಣವಾಗಿ ಕರಗಿಸುತ್ತದೆ ಅದನ್ನು ಶಾಶ್ವತಗೊಳಿಸಲು ಬಯಸುವ ಯಾರೂ ಅದನ್ನು ಕೈಗೊಳ್ಳಲು ಮುಂದಾಗುವುದಿಲ್ಲ ಕ್ರೈಸ್ತ ಪ್ರಪಂಚಕ್ಕೆ ಸಾಂಕೇತಿಕ ಹೆಸರಾದ ಎದೋಮಿನ ಅನ್ವಯದ ಔಚಿತ್ಯವು ಬಹಳವಾಗಿ ಗುರುತಿಸಲ್ಪಟ್ಟಿದೆ ಕ್ರೈಸ್ತ ಪ್ರಪಂಚವೆಂದು ಕರೆಯಲ್ಪಡುವ ರಾಷ್ಟ್ರಗಳು ಇನ್ನಿತರ ರಾಜ್ಯಗಳಿಗಿಂತ ಹೆಚ್ಚಿನ ಸವಲತ್ತುಗಳನ್ನು ಹೊಂದಿವೆ ಅದರಲ್ಲಿ ಅವರು ಹಿಂದಿನ ಕಾಲದಲ್ಲಿ ಇಸ್ರಾಯೇಲಿರಿಗಿದ್ದಂತೆ ದೇವರ ದಿವ್ಯವಾಣಿಗಳಿಗೆ ಬದ್ಧರಾಗಿರುತ್ತಾರೆ ದೇವರ ಮಾತುಗಳ ಜ್ಞಾನೋದಯಕರ ಪ್ರಭಾವದ ಫಲಿತಾಂಶವು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಈ ದೇಶಗಳಿಗೆ ನಾಗರಿಕತೆಯ ಎಲ್ಲ ಆಶೀರ್ವಾದಗಳನ್ನು ತಂದಿವೆ ಅವರ ಮಧ್ಯದಲ್ಲಿ ಕೆಲವು ಭಕ್ತರು ಚಿಕ್ಕ ಹಿಂಡಿನ ಪ್ರಸನ್ನತೆ ಅದರ ಪ್ರಭಾವವನ್ನು ಅಭಿವೃದ್ಧಿಗೊಳಿಸಿ ಭೂಮಿಯ ಉಪ್ಪಿನಂತಿದ್ದ ಅದನ್ನು ಸಂಪೂರ್ಣ ನೈತಿಕ ಭ್ರಷ್ಟಾಚಾರದಿಂದ ರಕ್ಷಿಸುವುದಾಗಿದೆ ಇವುಗಳು ತಮ್ಮ ದೈವಿಕ ಉದಾಹರಣೆಗಳಿಂದ ಜೀವದ ವಾಕ್ಯವನ್ನು ಹಿಡಿಯುವುದರಲ್ಲಿ ಶಕ್ತಿಯಿಂದ ಲೋಕದ ಬೆಳಕಾಗಿದ್ದು ಮಾನವರಿಗೆ ದೇವರ ಬಳಿಗೆ ಮತ್ತು ನೈತಿಕತೆಯ ಹಿಂದಿರುವ ಮಾರ್ಗವನ್ನು ತೋರಿಸುತ್ತದೆ ಆದರೆ ಈ ಎಲ್ಲಾ ಮೆಚ್ಚಿನ ರಾಷ್ಟ್ರಗಳಲ್ಲಿ ಕೆಲವರು ಮಾತ್ರ ದೇವರ ವಾಕ್ಯದ ಪ್ರತ್ಯಕ್ಷ ಮತ್ತು ಪರೋಕ್ಷ ಪ್ರಭಾವದಿಂದ ಆಶೀರ್ವದಿಸಲ್ಪಟ್ಟ ದೇಶಗಳಲ್ಲಿ ತಮ್ಮ ಜನ್ಮದ ಕಾರಣದಿಂದ ಬಾಧ್ಯತೆಯಾಗಿ ಬಂದ ತಮ್ಮ ಅನುಕೂಲಗಳನ್ನು ಸರಿಯಾಗಿ ಬಳಸಿಕೊಂಡಿದ್ದಾರೆ